ಕಾಂಗ್ರೆಸ್ ಜೆ ಡಿ ಎಸ್ ನಾಯಕರ ಆಪರೇಷನ್ಗೆ ಯೋಗೇಶ್ವರ್ ತಂತ್ರ ಹಳೆ ಮೈಸೂರಿನಲ್ಲಿ ಬಿಜೆಪಿ ಸ್ಟ್ರಾಂಗ್ ಮಾಸ್ಟರ್ ಪ್ಲಾನ್ ಅಮಿತ್ ಶಾ ಸೂಚನೆ ಬೆನ್ನಲ್ಲೇ ಅಖಾಡಕ್ಕಿಳಿದ ಸೈನಿಕ ಆಪರೇಷನ್ ಕಮಲ ಆಪರೇಷನ್ ಅಂದ್ರೆ ನೆನಪಿಗೆ ಬರೋದು ಒಂದು ಜನಾರ್ದನ್ ರೆಡ್ಡಿ ಮತ್ತೊಂದು ಸಿಪಿ ಯೋಗೇಶ್ವರ್ ಎರಡ್ ಸಾವಿರದ ಎಂಟರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗಳು ಮಾಡಿದ್ದು ಜನಾರ್ದನ್ ರೆಡ್ಡಿ ಅಂಡ್ ಟೀಮ್ ಅಂಡ್ ಒನ್ ಗ್ಯಾಂಗ್ ಬಟ್ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರರ ಅವಧಿಯ ಆಪರೇಷನ್ ಮಾಸ್ಟರ್ ಅಂದ್ರೆ ಯೋಗೇಶ್ವರ್ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರವನ್ನ ಆಪರೇಷನ್ ಮಾಡಿ ಕೆಡವಿ ಬಿಜೆಪಿ ಸರ್ಕಾರ ಬರಲು ಕಾರಣರಾದವರು ಆದರೆ ಸರ್ಕಾರ ತಂದ್ರು ಸಹ ಅವ್ರನ್ನ ಮೂಲೆಗೆ ತಳ್ಳಿ ಸರ್ಕಾರ ನಡೆಸಿದ್ದು ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ಇದೀಗ ಅಮಿತ್ ಶಾ ಹಳೆ ಮೈಸೂರಲ್ಲಿ ಪಕ್ಷಕರ್ತೆ ಕೆಲವರು ರಾಜಿ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಡೌ ಮಾಡ್ಕೊಂಡು ನಿಂತಿದ್ರು ಇದೀಗ ಅವರೆಲ್ಲರಿಗೂ ಎಚ್ಚರಿಕೆಯನ್ನು ಕೊಟ್ಟು ಹೋಗಿದ್ದಾರೆ ನಮ್ಮ ಮೊದಲ ಶತ್ರು ಜೆ ಡಿ ಎಸ್ ಎರಡನೇ ಶತ್ರು ಕಾಂಗ್ರೆಸ್ ಅನ್ನೋದ್ರ ಮೂಲಕ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಎಲ್ಲ ಚುನಾವಣೆ ಮಾಡಿ ಕಳ್ಳಾಟ ಆಡಬೇಡಿ ಮೈತ್ರಿ ಆಗ್ಬಿಡ್ತೀವಿ ಮೈತ್ರಿ ಆಗ್ಬಿಡ್ತೀವಿ ಅಂತ ಬಿ ಜೆ ಪಿಗೆ ಬರಬೇಕು ಅಂತ ನಿಂತಿರೋ ಕಾಂಗ್ರೆಸ್ ಅವ್ರನ್ನ ಜೆ ಡಿ ಎಸ್ ಅವ್ರನ್ನ ಬರ್ದಂಗೆ ಮಾಡಬೇಡಿ ಹಂಗೇನಾರ ಮಾಡೋದು ಗೊತ್ತಾಯಿತು ಅಂದರೆ ನಿಮ್ಗಿದೆ ಮುಂದೆ ಹಬ್ಬ ಅಂತ ಸ್ಪಷ್ಟವಾಗಿ ಹೇಳುವಾಗ ಅವರೇ ಇದೀಗ ಆಪ್ರೇಷನ್ ಏನು ಸರ್ಕಾರ ತಂದ್ರಲ್ಲ ಸರ್ಕಾರ ಬೀಳಿಸಿ ಹಾಗಾಗಿ ಮತ್ತೆ ಆಪ್ರೇಷನ್ ಸ್ಟಾರ್ ಯೋಗೇಶ್ವರ್ ಮೊರೆ ಹೋಗಿದೆ ಹೈಕಮಾಂಡ್ ಈಗಾಗಲೇ ಸುಮಲತಾ ಅವರ ಆಪ್ತ ಸಚ್ಚಿದಾನಂದ ಬಿಜೆಪಿ ಸೇರ್ಪಡೆಯಲ್ಲಿ ತುಮಕೂರು ಎಕ್ಸ್ ಎಂ ಪಿ ಮುದ್ದನ್ಮೇಗೌಡರು ಸೇರ್ಪಡೆಯಲ್ಲಿ ಯೋಗೇಶ್ವರ್ ಮಹತ್ವದ ಪಾತ್ರವನ್ನು ವಹಿಸಿದ್ರು ಅದು ಗೊತ್ತಿರೋ ವಿಚಾರ ಅದಿಷ್ಟೇ ಅಲ್ಲ ಒಕ್ಕಲಿಗ ಸಂಘದ ಡೈರೆಕ್ಟರ್ ಯುವ ನಾಯಕ ಅಶೋಕ್ ಜೈರಾಮ್ ಕೂಡ ಬಿಜೆಪಿ ಸೇರಿದ್ದಾರೆ ಹೀಗೆ ಒಂದಷ್ಟು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಅಲ್ಲಿರುವ ಬಿಜೆಪಿಗೆ ಯೋಗೇಶ್ವರ್ ಎಳಿತಾ ಇದ್ದಾರೆ ಇದೀಗ ಮುಂದುವರೆದ ಭಾಗ ಅಂತ ಮೊನ್ನೊನ್ನೆ ಒಂದಷ್ಟು ಆಡಿಯೋ ಲೀಕ್ ಆಗಿತ್ತು ಅಂದರೆ ಈಗಿರೋ ಕಂಡೀಷನಲ್ಲಿ ಬಿ ಜೆ ಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋಲ್ಲ ಆದರೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಈ ಅಮಿತ್ ಶಾ ಸಾಮಾನ್ಯ ವ್ಯಕ್ತಿ ಅಲ್ಲ ಲೈಕ್ ಅಂದ್ರೆ ಆಡು ಭಾಷೆಯಲ್ಲಿ ಬಳಸೋ ರೌಡಿ ಟೈಪ್ ಮುಡೋದೇ ಇಲ್ಲ ಹಾಡು ಗೆಲ್ಲಬೇಕು ಇಲ್ಲಾಂದ್ರೆ ಕಿತ್ತಾಡು ಗೆಲ್ಲಬೇಕು ಅಂತ ಇದರ ಅರ್ಥ ಈ ತಂತ್ರ ಪ್ರತಿ ತಂತ್ರ ಕುತಂತ್ರ ರಾಜಕಾರಣದ ಒಂದು ಭಾಗ ಈ ಕುತಂತ್ರ ಈ ಆಪ್ರೇಷನ್ನೇ ನಾವು ಮೇಲ್ಕೋಟೆಯಲ್ಲಿ ಗೆಲ್ಲಕ್ಕಾಗಲ್ಲ ಅಂತಂದ್ರೆ ಪುಟ್ಟರಾಜುನಾರ ಕರ್ಕಂಬನಿ ನಮ್ಮ ಪಾರ್ಟಿಗೆ ಅಂತನು ಗಿರಾಕಿ ಅಮಿತ್ ಶಾ ಮಳವಳ್ಳಿಲಿ ಬಿಜೆಪಿ ಗೆಲ್ಲಕ್ಕಾಗಲ್ಲ ಅಂದ್ರೆ ನರೇಂದ್ರ ಸ್ವಾಮಿನ ಅಂದಾನಿನ ಕರ್ಕಮನಿ ಅನ್ನುವಂತ ಗಿರಾಕಿ ಅಮಿತ್ ಶಾ ಗೆಲ್ಬೇಕಷ್ಟೇ ಈ ಹಿಂದಿನ ಬಿಜೆಪಿ ತತ್ವ ಸಿದ್ಧಾಂತ ಸಂಸ್ಕಾರ ಅವು ಇವು ಅಂತ ಉದ್ದ ಭಾಷಣ ಮಾಡೋದು ಈಗೆಲ್ಲ ಏನಿಲ್ಲ ಗೆಲುವು ಮಾನದಂಡ ಕತ್ತೆ ಗೆಲ್ತದ ಕರ್ಕಂಬನಿ ಕತ್ತೆನಾ ಇಷ್ಟೇ ಹೀಗಾಗಿ ಹಳೇ ಮೈಸೂರಿನಲ್ಲಿ ಅಮಿತ್ ಶಾ ಸೂಚನೆಯಲ್ಲೇ ಸಿ ಪಿ ಯೋಗೇಶ್ವರ್ ಆಪರೇಷನ್ಗಿಳಿದಾರೆ ಮತ್ತಷ್ಟು ಒಂದು ಹತ್ತರಿಂದ ಹದಿನೈದು ನಾಯಕರು ಇದೀಗ ಜೆ ಡಿ ಎಸ್ ಹಾಗೆ ಕಾಂಗ್ರೆಸ್ನಿಂದ ಬಿ ಜೆ ಪಿ ಸೇರೋಕೆ ರೆಡಿಯಾಗಿ ನಿಂತಿದ್ದಾರೆ ನಿಮ್ಮ ಪ್ರಕಾರ ವೀಕ್ಷಕರೇ ಈ ಅಮಿತ್ ಶಾ ಆಟ ಈ ಆಪರೇಷನ್ ಅಮಿತ್ ಶಾ ಆಪರೇಷನ್ ಇದೆಯಲ್ಲ ಅದು ಸಕ್ಸಸ್ ಆಗುತ್ತಾ ಹಳೆ ಮೈಸೂರಲ್ಲಿ ಈ ಆಪರೇಷನ್ಗೆ ಹೋಗಿ ಯಾರು ಬಂದು ಬಿಜೆಪಿ ಸೇರ್ಕೊಂಡು ಚುನಾವಣೆ ಮಾಡ್ತಾರ ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಮುಂದಿನ ಶಾಸಕರು ಯಾರು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ